ಯಾದಗಿರಿ ಮತ್ತು ಕಲಬುರಗಿಯಲ್ಲಿ ಎಫ್ಡಿಎ ಪರೀಕ್ಷೆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರ ಮತ್ತು ಅಕ್ರಮ ಒಂಬತ್ತು ಆರೋಪಿಗಳ ವಿರುದ್ಧ ಯಾದಗಿರಿ ನಗರ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ ಯಾದಗಿರಿಯಲ್ಲಿ ಎಫ್ ಡಿ ಎ ಪರೀಕ್ಷೆ ವೇಳೆ ಅಕ್ರಮ ಪ್ರಕರಣ ಒಂಬತ್ತು ಆರೋಪಿಗಳ ವಿರುದ್ಧ ಯಾದಗಿರಿ ನಗರ ಠಾಣೆಯಲ್ಲಿ ಎಫ್ ಐ ಆರ್ ಆಗಿದೆ ಕಲಬುರಗಿನಲ್ಲೂ ಆಗಿದೆ ಬಟ್ ಅದು ಸಪ್ರೇಟು ಇಟ್ ಸಪ್ರೇಟು ಆರೋಪಿಗಳನ್ನು ಪರೀಕ್ಷಾ ಕೇಂದ್ರಗಳತ್ತ ಕರೆ ತಂದಿದ್ದಾರೆ ಪೊಲೀಸರು ಯಾಕೆಂದರೆ ಸ್ಪಾಟ್ ಮಹಜರ್ ಮಾಡಬೇಕಲ್ಲ ಸೊ ಸ್ಥಳ ಮಹಜರ್ ನಡೆಸ್ತಾ ನಡೆಸಿದ್ದಾರೆ ಈಗಾಗಲೇ ಪೊಲೀಸರು ವೈದ್ಯಕೀಯ ತಪಾಸಣೆ ಕರ್ಕೊಂಡೋಗ್ತಾರೆ ಒಂಬತ್ತು ಜನರನ್ನು ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರು ತಮ್ಮ ಕಸ್ಟಡಿಗೆ ಕೇಳ್ತಾರೆ ಪೊಲೀಸರು ಅವರ ಕಸ್ಟಡಿಗೂ ಕೊಡಬಹುದು ಅಥವಾ ನ್ಯಾಯಾಂಗ ಬಂಧನಕ್ಕೆ ವಿಧಿಸಬಹುದು ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತಹ ವಿಚಾರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆಗೆ ಅಮರೇಶ್ ಅವರಿಂದ ಪಡ್ಕೊಳ್ತಾ ಹೋಗೋಣ ಈಗ ದೂರು ಕೊಟ್ಟವ್ರು ಯಾರು ಐ ಆರ್ ಆಗಬೇಕು ಅಂತಂದ್ರೆ ಯಾರು ದೂರು ಕೊಟ್ಟರು ಒಂದು ದೂರು ಕೊಟ್ಟ ನಂತರ ಪೊಲೀಸರು ತೆಗೆದುಕೊಂಡಿರತಕ್ಕಂಥ ಕ್ರಮಗಳು ಏನು ಅರವಿಂದ್ ಆರಂಭದಲ್ಲಿ ಈ ಒಂದು ಎಫ್ಡಿ ಎಕ್ಸಾಮ್ನ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಯಾದಗಿರಿ ಮೂಲದ ಒಬ್ಬ ರವಿಶಂಕರ್ ಅಂತಕ್ಕಂಥ ವ್ಯಕ್ತಿ ಪ್ರಿಯಾಂಕಾ ಖರ್ಗೆ ಅವರ ಗಮನಕ್ಕೆ ತರ್ತಾರೆ ಅದಾದ ಮೇಲೆ ಪ್ರಿಯಾಂಕಾ ಖರ್ಗೆ ಅವರು ಇಂಟೆಲಿಜೆನ್ಸಿ ಪೊಲೀಸ್ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ ಇಲ್ಲಿ ದೊಡ್ಡ ಮಟ್ಟದ ಅಕ್ರಮದ ವಾಸನೆ ಬರ್ತಾ ಇದೆ ಹೀಗಾಗಿನೇ ಕೂಡಲೇ ಅಧಿಕಾರಿಗಳು ಅಲರ್ಟ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಾದ ಮೇಲೆ ಪೊಲೀಸರು ಯಾದಗಿರಿ ನಗರದಲ್ಲಿದ್ದಂಥ ಐದು ಪರೀಕ್ಷಾ ಕೇಂದ್ರಗಳ ಮೇಲೆ ಏಕೈಕಿ ದಾಳಿಯನ್ನು ಮಾಡೋದ್ರ ಮೂಲಕ ಒಂಬತ್ತು ಜನ ಪರೀಕ್ಷಾ ಬರಿತಾ ಇದ್ದಂಥ ಅದರಲ್ಲಿ ಬ್ಲೂಟೂತ್ ಡಿವೈಸ್ ಅನ್ನು ಬಳಸಿ ಪರೀಕ್ಷೆ ಬರಿತಾ ಇದ್ದಂಥ ಒಂಬತ್ತು ಜನ ಆರೋಪಿಗಳು ಸೇರಿದಂತೆ ಒಟ್ಟು ಹದಿನಾರು ಜನ ಹದಿನಾರು ಜನಗಳನ್ನ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡಿದರು ಅದರಲ್ಲಿ ಒಂಬತ್ತು ಜನರ ಮೇಲೆ ಯಾದಗಿರಿಯ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅಂದರೆ ಇಲ್ಲಿ ಯಾವೆಲ್ಲ ಐದು ಪರೀಕ್ಷಾ ಕೇಂದ್ರಗಳಲ್ಲಿ ಮುಖ್ಯ ಒಂದು ಅಲ್ಲಿ ಪರೀಕ್ಷಾ ಕೇಂದ್ರದ ಮೇಲ್ವಿಚಾರಕರಿದ್ದರು ಅವರು ಅವರೇ ಈಗಾಗಲೇ ದೂರನ್ನು ಕೊಟ್ಟಿದ್ರು ಅವರ ದೂರಿನ ಆಧಾರದ ಮೇಲೆ ಯಾದಗಿರಿಯ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಸದ್ಯಕ್ಕೆ ಒಂಬತ್ತು ಜನ ಆರೋಪಿಗಳ ಮೇಲೆ ಈಗ ಪ್ರಕರಣ ದಾಖಲಾಗಿದೆ ಅವರನ್ನು ಸ್ಥಳ ಮಾಡ್ತಾ ಇದ್ದಾರೆ ಸ್ಥಳ ಮಹಜರು ಕಂಪ್ಲೀಟ್ ಆದ ಮೇಲೆ ಅವರಿಗೆ ಮೆಡಿಕಲ್ ಟೆಸ್ಟ್ ಅನ್ನು ಮಾಡೋದ್ರ ನಂತರದಲ್ಲಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಮತ್ತೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ಪಡೆದುಕೊಳ್ತಕ್ಕಂಥ ಸಾಧ್ಯತೆಯು ಕೂಡ ಇದೆ ಯಾಕಂದ್ರೆ ಇದರಲ್ಲಿ ಪ್ರಮುಖವಾಗಿ ಪಿ ಐ ಹಗರಣದ ರೂವಾರಿ ಕಿಂಗ್ ಪಿನ್ ಆಗಿರ್ತಕ್ಕಂಥ ಆರ್ ಡಿ ಪಾಟೀಲ್ ಅವರ ಹೆಸರನ್ನ ಬಹುತೇಕ ಪೊಲೀಸರ ವಶದಲ್ಲಿ ಆರೋಪಿಗಳು ಬಾಯ್ ಮತ್ತೆ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಎಷ್ಟೆಷ್ಟು ಅಮೌಂಟ್ಗೆ ಈ ಒಂದು ಪ್ರಕರಣ ಡೀಲ್ ಆಗಿತ್ತು ಯಾರ್ಯಾರ ಕಡೆಯಿಂದ ಎಷ್ಟೆಷ್ಟು ಹಣವನ್ನ ಈಗಾಗಲೇ ಕಿಂಗ್ ಗಳು ಮತ್ತು ಈ ಒಂದು ಪ್ರಕರಣದ ರೂವಾರಿಗಳು ಪಡೆದಿದ್ರು ಅನ್ನುವಂತಹ ಎಲ್ಲಾ ವಿಚಾರಗಳನ್ನ ಪೊಲೀಸರು ಪಡೆದುಕೊಳ್ತಕ್ಕಂಥ ಸಾಧ್ಯತೆ ಇದೆ ಹೀಗಾಗಿನೇ ಎಲ್ಲಾ ಪ್ರೊಸೀಜರ್ ಕಂಪ್ಲೀಟ್ ಆದ್ಮೇಲೆ ಪೊಲೀಸರು ಈಗ ಇರ್ತಕ್ಕಂಥ ಒಂಬತ್ತು ಜನ ಆರೋಪ ಮೇಲೆ ಪ್ರಕರಣ ದಾಖಲಾಗಿದೆ ಅವರನ್ನ ವಶಕ್ಕೆ ಹದಿನಾಲ್ಕು ದಿನಗಳ ಕಾಲ ವಶಕ್ಕೆ ಪಡೆಯುವಂತ ಸಾಧ್ಯತೆ ಕೂಡ ಇದೆ ಅರವಿಂದ್ ಓಕೆ ಅಮರೇಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಇಂಥ ಪ್ರಕರಣದಲ್ಲಿ ಇವರೆಲ್ಲ ಪಾಪ ಮಾಡಿದಾರೆ ಅಕ್ರಮ ಇಲ್ಲ ಅನ್ನೋದು ಪಾಪ ಅಂತ ಏನು ಬಟ್ ಇದ್ರ ಹಿಂದೆ ಇರತಕ್ಕಂಥ ಕಿಂಗ್ ಪಿನ್ಗಳು ಯಾರು ಯಾರು ಇವರಿಗೆ ಬ್ಲೂಟೂತ್ ಡಿವೈಸ್ ಅನ್ನು ಒದಗಿಸ್ತಾ ಇದ್ರು ಇದು ಪತ್ತೆ ಆಗಬೇಕು